ಮಿಥುನ ರಾಶಿಯವರ 2023 ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ನೋಡೋಣ. ಅಕ್ಟೋಬರ್ ತಿಂಗಳಿನಲ್ಲಿ ಗಣೇಶನ ಅನುಗ್ರಹದಿಂದ ವಿದ್ಯಾರ್ಥಿಗಳು ಮಿಥುನ ರಾಶಿಯ ವಿದ್ಯಾರ್ಥಿಗಳು ಮತ್ತು ಯುವಕರು ಮಿಥುನ ರಾಶಿಯವರಿಗೆ ಅವರ ಶ್ರಮಕ್ಕೆ ಅನುಗುಣವಾಗಿ ಸರಿಯಾದ ಫಲಿತಾಂಶವನ್ನು ಪಡೆಯುತ್ತಾರೆ. ಕೆಲ ದಿನಗಳಿಂದ ಇದ್ದಂತ ಸಂದಿಗ್ಧತೆ ನಿವಾರಣೆಯಾಗುತ್ತೆ. ರಿಯಲ್ ಎಸ್ಟೇಟ್ ಬಗ್ಗೆ ತೆಗೆದುಕೊಂಡಂತ ನಿರ್ಧಾರಗಳು ಅಂದ್ರೆ ಭೂಮಿ ವ್ಯವಹಾರ ಇರಬಹುದು, ಮನೆ ವ್ಯವಹಾರ ಇರಬಹುದು, ಈ ಜಾಗದ್ದು ಇಂತದಲ್ಲ ವ್ಯವಹಾರಗಳಲ್ಲಿ ಏನಾದರೂ ನಿರ್ಧಾರ ತೆಗೆದುಕೊಂಡ್ರೆ ಅದು ಸರಿಯಾಗಿರುತ್ತೆ. ಈ ಸಂದರ್ಭದಲ್ಲಿ ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಹಾಯದಿಂದ ನಿಮ್ಮ ಕಾರ್ಯಗಳನ್ನು ಉತ್ತಮವಾಗಿ ನೀವು ಪೂರ್ಣಗೊಳಿಸ್ತೀರಿ. ಅದಕ್ಕೆ ನಿಮ್ಮ ಸಹೋದ್ಯೋಗಿಗಳು ಕೂಡ ಕಾರಣರಾಗ್ತಾರೆ. ಕುಟುಂಬ ಸದಸ್ಯರ ನಡುವೆ ಸರಿಯಾದ ಸಮನ್ವಯ ಮತ್ತು ಸಾಮರಸ್ಯ ಇರುತ್ತೆ. ಚೆನ್ನಾಗಿರ್ತೀರಿ, ಸಂತೋಷ ಇರುತ್ತೆ ಕುಟುಂಬದಲ್ಲಿ ಸದಸ್ಯರ ನಡುವೆ. ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯ ಇರುತ್ತೆ. ಹಾಗೆ ನೆಗೆಟಿವ್ ಆಲೋಚನೆಗಳಿಂದ ಉದ್ವಿಗ್ನತೆ ಹೆಚ್ಚಾಗುತ್ತೆ. ಹುಷಾರಾಗಿರಿ, ನೆಗೆಟಿವ್ ಆಲೋಚನೆ ಮಾಡೋದಕ್ಕೆ ಹೋಗಬೇಡಿ. ಇನ್ನು ದೈಹಿಕ ಸಾಮರ್ಥ್ಯ ಕೂಡ ಇದರಿಂದ ಕಡಿಮೆ ಆಗುತ್ತೆ. ನಿಮಗೆ ಸ್ವಲ್ಪ ಬಲಹೀನತೆ ಉಂಟಾದಂಗೆ ಆಗುತ್ತೆ, ದೇಹದಲ್ಲಿ ಸುಸ್ತು ಕಾಣಿಸ್ಕೊಳ್ಳುತ್ತೆ. ಬುಧನು ಸಾಮಾನ್ಯ ದ್ವಂದ್ವ ಚಿಹ್ನೆಯಾದ ಮಿಥುನವನ್ನು ಆಳುತ್ತೆ. ಅಂದರೆ ಮಿಥುನ ರಾಶಿಯ ಏನು ಆಡಳಿತ ಮಾಡುವಂಥವರು ಬುಧ ಗ್ರಹ. ಹಾಗಾಗಿ ಈ ಚಿಹ್ನೆಯಡಿ ಜನಿಸಿದವರಂತಹ ಸ್ವಭಾವವು ಹೆಚ್ಚು ವಿಕಸನಗೊಂಡ ಮತ್ತು ಬುದ್ಧಿವಂತರು ಕೂಡ ಆಗಿರ್ತಾರೆ. ಈ ಮಿಥುನ ರಾಶಿಯವರು ಹೆಚ್ಚಾಗಿ ಸಂಗೀತ ಮತ್ತು ಇತರ ಸೃಜನಶೀಲ ಪ್ರಯತ್ನಗಳಿಗೆ ಬಲವಾದ ಒಂದು ಉತ್ಸಾಹವನ್ನು ಹೊಂದಿರ್ತಾರೆ. ಅದರ ಮೇಲೆ ಹೆಚ್ಚು ಇಂಟ್ರೆಸ್ಟ್ ಇರುತ್ತೆ. ಈ ಅಕ್ಟೋಬರ್ ತಿಂಗಳಲ್ಲಿ ನೋಡಿ, ಮನೆ ಖರೀದಿಸುವ ಬಗ್ಗೆ ಕುಟುಂಬದಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಜಾಗನೋ ಮನೆನೋ ಖರೀದಿ ಮಾಡುವ ವಿಚಾರಕ್ಕೆ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ನೀವು ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ. ಇಲ್ಲ ಅಂದರೆ ಸ್ವಲ್ಪ ಜಗಳ ಆಗಬಹುದು. ಹಾಗಾಗಿ ಮಾತಲ್ಲಿ ಹಿತಮಿತ ಇರೋದು ಬಹಳ ಒಳ್ಳೆಯದು. ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ನೀವು ಸೌಹಾರ್ದಯುತ ಸಂಬಂಧ ಕಾಪಾಡಿಕೊಳ್ಳಲೇಬೇಕು. ನಿರ್ವಹಣೆ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯನ್ನು ಕಾಣ್ತೀರಿ. ಹಾಗೆ ನಿಮ್ಮ ನೆಟ್ವರ್ಕಿಂಗನ್ನು ನೀವು ಹೆಚ್ಚಿಸಿ ಮತ್ತು ಅದು ಹೊಸ ವೃತ್ತಿ ಅವಕಾಶಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ನಿಮ್ಮ ನೆಟ್ವರ್ಕಿಂಗ್ ಅಂತಂದರೆ ನಿಮ್ಮ ಸಂಪರ್ಕಗಳನ್ನು, ನಿಮ್ಮ ಸ್ನೇಹಿತರ ಸಂಪರ್ಕ ಇರ್ಬೋದು, ಬಂಧುಗಳ ಸಂಪರ್ಕ, ಇದೆಲ್ಲವೂ ಕೂಡ ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ಅದು ಮುಂದೆ ಹೆಲ್ಪ್ ಆಗುತ್ತೆ. ಅಂದರೆ ಹೊಸ ಹೊಸ ವೃತ್ತಿಯ ಅವಕಾಶಗಳು, ಹೆಚ್ಚಿನ ಆದಾಯ ಸೃಷ್ಟಿಗೂ ಕೂಡ ಇವು ಹೆಲ್ಪ್ ಆಗುತ್ತೆ. ನಿಮ್ಮ ಕೋಪ ನಿಮ್ಮನ್ನು ತೊಂದರೆಗೆ ಸಿಕ್ಕಾಕಿಸುವ ಸಾಧ್ಯತೆ ಇದೆ. ಹಾಗಾಗಿ ಕೋಪದ ಮೇಲೆ ಹಿಡಿತಾ ಇರಲಿ, ನಿಯಂತ್ರಿಸ್ಕೊಳ್ಳಿ ಕೋಪವನ್ನು. ಮದುವೆ ಯೋಜನೆಗಳು ಕೆಲವು ತಿಂಗಳು ವಿಳಂಬ ಆಗಬಹುದು. ಏನಾದರೂ ನಿಮ್ಮ ನಿಮ್ಮ ಮದುವೆ ವಿಚಾರಕ್ಕೆ ಏನಾದರೂ ಪ್ಲಾನಿಂಗ್ ಇದ್ದರೆ ಸ್ವಲ್ಪ ಅದು ಲೇಟ್ ಆಗುವ ಸಾಧ್ಯತೆ ಖಂಡಿತ ಇದೆ. ಹಾಗಾಗಿ ಆಗತ್ತೆ, ಸಮಸ್ಯೆ ಇಲ್ಲ, ಆದರೆ ಸ್ವಲ್ಪ ಲೇಟ್ ಆಗುವ ಸಾಧ್ಯತೆ ಇದೆ. ಇನ್ನು ನಿಮ್ಮಲ್ಲಿ ಕೆಲವರು ಸಂಗಾತಿಯ ಕುಟುಂಬ ಮತ್ತು ಪೂರ್ವಜರ ಆಸ್ತಿಯಿಂದ ಹಠಾತ್ ಲಾಭವನ್ನು ಕೂಡ ಪಡೀತಾರೆ. ಸಡನ್ ಆಗಿ ಧನ ಲಾಭವಾಗುವಂಥದ್ದು. ಅಕ್ಟೋಬರ್ 2023 ಸಾಮಾನ್ಯ ಲಾಭದಾಯಕ ಗ್ರಹವಾದ ಗುರು 11ನೇ ಮನೆಯನ್ನು ಆಕ್ರಮಿಸಿಕೊಂಡಿರೋದ್ರಿಂದ ಈ ಸ್ಥಳೀಯರು ಅಂದರೆ ಈ ಮಿಥುನ ರಾಶಿಯವರು ಉತ್ತಮ ಹಣವನ್ನು ಗಳಿಸುವ ಸ್ಥಿತಿಯಲ್ಲಿರ್ತಾರೆ. ಚೆನ್ನಾಗಿ ಆದಾಯ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಒತ್ತಡ ಕೂಡ ಇರುತ್ತೆ. ನಿಮ್ಮ ಸೌಕರ್ಯಗಳು ಹೆಚ್ಚಾಗ್ತವೆ. ಅಂದರೆ ಐಷಾರಾಮಿ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸೌಕರ್ಯಗಳು ಹೆಚ್ಚಾಗ್ತವೆ. ವಿದ್ಯಾರ್ಥಿಗಳಿಗೆ ಶುಭ, ಪರೀಕ್ಷೆ ಬರೆಯೋದಕ್ಕೆ ಕಾಯ್ತಾ ಇರುವಂಥವ್ರಿಗೂ ಕೂಡ ಇದು ಶುಭ ಕಾಲ. ಹಾಗಾಗಿ ಆದರೆ ತಯಾರಿ ಬೇಕು. ನಿಮಗೆ ಲಾಭ ಇದೆ ಮಿಥುನ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ. ಲಾಭ ಅಂದರೆ ಹಣದ ಹರಿವು ನಿಮಗೆ ಬಹಳ ಚೆನ್ನಾಗಿರುತ್ತೆ. ಹೆಣ್ಣು ಮಕ್ಕಳಾಗಿದ್ದರೆ ಹೆಣ್ಣು ಮಕ್ಕಳು, ಸೊಸೆಯರು, ತಾಯಿ, ಸಹೋದರಿ ಮೊದಲಾದವರಿಂದ ಲಾಭ ಇರುತ್ತೆ ನಿಮಗೆ ಮಿಥುನ ರಾಶಿಯವರಿಗೆ. ಹಾಗೆ ಅವರ ಬೆಂಬಲ, ಸಹಕಾರ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಮಿಥುನ ರಾಶಿಯ ಗಂಡು ಮಕ್ಕಳಿಗೆ ಕೊಂಚ ಹಿನ್ನಡೆ ಇದೆ. ವೃತ್ತಿ ಸ್ಥಾನದಲ್ಲಿ ಒತ್ತಡ ಇದೆ, ಕಾಣಿಸ್ತಾ ಇದೆ, ಒತ್ತಡ ಕಾಣಿಸ್ತಾ ಇದೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಆದರೆ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಕಾರ್ಯದಲ್ಲಿ ಹಿನ್ನಡೆ ಆದರೂ ಕೂಡ ನಿಮಗೆ ಭಾಗ್ಯೋದಯ ಆಗುವಂತಹ ಸಮಯ ಇದು. ಇದು ಯಾವುದಕ್ಕೂ ತಾಳ್ಮೆಯಿಂದ ನೀವು ಕಾಯಬೇಕಾಗತ್ತೆ. 5ನೇ ಮತ್ತು 12ನೇ ಮನೆಯ ಅಧಿಪತಿ ಶುಕ್ರ ಅಕ್ಟೋಬರ್ 2ನೇ ತಾರೀಕು 2023 ಅಕ್ಟೋಬರ್ 2ನೇ ತಾರೀಕಿನಿಂದ 3ನೇ ಮನೆಯನ್ನು ಆಕ್ರಮಿಸಿಕೊಳ್ತಾನೆ. ಹಾಗಾಗಿ ಪ್ರಮುಖ ಗ್ರಹಗಳಾದ ಶನಿ ಹಿಮ್ಮುಖ ಚಲನೆಯಲ್ಲಿ 9ನೇ ಮನೆಯಲ್ಲಿರ್ತಾನೆ ಮತ್ತು ಗುರು 11ನೇ ಮನೆಯನ್ನು ಆಕ್ರಮಿಸಿಕೊಂಡಿದ್ದಾನೆ. ಅಕ್ಟೋಬರ್ 1ನೇ ತಾರೀಕಿನಿಂದ ಅಕ್ಟೋಬರ್ 19ನೇ ತಾರೀಕುವರೆಗೆ ಬುಧ 1ನೇ ಮತ್ತು 4ನೇ ಮನೆಯ ಅಧಿಪತಿಯಾಗಿದ್ದು 4ನೇ ಮನೆಯಲ್ಲಿರ್ತಾನೆ.
ಮಂಗಳ ಆರನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಮತ್ತು ಶಕ್ತಿಯ ಗ್ರಹ ಮಂಗಳ ಮೂರನೇ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಐದನೆಯ ಮನೆಯನ್ನು ಆಕ್ರಮಿಸಿಕೊಂಡಿದ್ದಾನೆ. ಈ ತಿಂಗಳಲ್ಲಿ ನೂಡಲ್ ಗ್ರಹಗಳು ಅಂದರೆ ಈ ರಾಹು ಕೇತು ಈ ಗ್ರಹಗಳು ಅನುಕೂಲಕರ ಸ್ಥಾನದಲ್ಲಿ ಇರೋದಿಲ್ಲ. ಮೊದಲನೇದನ್ನ ಗ್ರಹಗಳ ಸ್ಥಾನಗಳ ಕಾರಣದಿಂದಾಗಿ ಏನು ಈ ಆಕ್ರಮಿಸಿಕೊಂಡಿರೋದ್ರಿಂದ ಮೊದಲನೇ ಮನೆಯನ್ನು ಆಕ್ರಮಿಸಿಕೊಂಡಿರೋದ್ರಿಂದ ಫಲಿತಾಂಶಗಳು ನಿಮಗೆ ಮಧ್ಯಮವಾಗಿರ್ತವೆ. ಅದರಲ್ಲೂ ಕೂಡ ಈ ಈ ಎರಡು ಗ್ರಹಗಳು ರಾಹು ಕೇತು ನೂಡಲ್ ಗ್ರಹಗಳು ಅನುಕೂಲಕರ ಸ್ಥಾನದಲ್ಲಿ ಇಲ್ಲ, ಹಾಗಾಗಿ ಫಲಿತಾಂಶಗಳು ನಿಮಗೆ ಮಿಡಲ್ ಮಿಶ್ರ ಆಗಿರುತ್ತೆ. ಈ ಎಲ್ಲ ಗ್ರಹಗಳ ಸ್ಥಾನದ ಕಾರಣದಿಂದಾಗಿ ವೃತ್ತಿ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದಂತೆ ಈ ತಿಂಗಳಲ್ಲಿ ಮಿಶ್ರ ಫಲಿತಾಂಶಗಳು ಮಿಥುನ ರಾಶಿಯವರಿಗೆ ಸಂಭವಿಸುತ್ತೆ. ಮಿಥುನ ರಾಶಿಯವರು ಮುಖ್ಯವಾಗಿ ಗಮನ ಹೆಚ್ಚು ಹಣವನ್ನು ಗಳಿಸುವುದಾಗಿರುತ್ತೆ, ಹಾಗಾಗಿ ಹೆಚ್ಚಿನ ಗಮನ ಆ ಕಡೆನೇ ಇರುತ್ತೆ. ಅದರ ಜೊತೆಗೆ ನೀವು ಕೆಲವು ಪರಿಹಾರವನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಓಂ ನಮೋ, ನೋಡಿ ಇಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಪ್ರತಿದಿನ 41 ಬಾರಿ ಜಪಿಸೋದ್ರಿಂದ ಮತ್ತು ಯೋಗ ಮತ್ತು ಧ್ಯಾನ ಮಾಡೋದ್ರಿಂದ ಆರೋಗ್ಯವನ್ನು ಕೂಡ ಚೆನ್ನಾಗಿಟ್ಕೋಬೋದು, ಜೊತೆಗೆ ನಿಮ್ಮ ಸಂಕಷ್ಟಗಳಿಂದ ಕೂಡ ಪಾರಾಗೋದಕ್ಕೆ ಬಹಳ ಸುಲಭವಾದ ದಾರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.